ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಂ ಡಿ ಬಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ಪ್ರಭು ಎಜಿ ರಾಷ್ಟ್ರಸಂತ ಶ್ವೇತ ಪಿಂಚಾಚಾರ್ಯ ವಿದ್ಯಾನಂದ ಮುನಿಮಹಾರಾಜರ ಸ್ಮರಣಾಂಜಲಿ ಸಭೆಯನ್ನು ಅಕ್ಟೋಬರ್ ಎರಡು ಬುಧವಾರದಂದು ಶ್ರೀ ಮಹಾವೀರ ಭವನದಲ್ಲಿ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಪದ್ಮ ವಿಭೂಷಣ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ ಎಂದು ಪರಮ ಪೂಜ್ಯ ಡಾಕ್ಟರ್ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ವರ್ಯ ಮಹಾಸ್ವಾಮೀಜಿಯವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ರಾಷ್ಟ್ರಸಂತ ಶ್ವೇತ ಪಿಂಚಾಚಾರ್ಯ ಆಚಾರ್ಯ ವಿದ್ಯಾನಂದ ಮುನಿ ಮಹಾರಾಜರು ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಹತ್ತೊಂಬತ್ತರಂದು ದೆಹಲಿಯ ಕುಂದ ಕುಂದ ಭಾರತಿಯಲ್ಲಿ ಜೈನ ಧರ್ಮದ ಅನುಸಾರವಾಗಿ ಸನ್ಯಾಸ ಸಲ್ಲೇಖನ ಸಮಾಧಿ ಮರಣವನ್ನು ಪಡೆದು ಪರಂಧಾಮವನ್ನು ಗೈದಿದ್ದಾರೆ ಈ ನೆಲೆಯಲ್ಲಿ ಪೂಜ್ಯರ ಕೊಡುಗೆ ಈ ದೇಶಕ್ಕೆ ಬಹಳ ಅಪಾರವಾಗಿರುವಂಥದ್ದು ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ಅವರು ದೆಹಲಿಯಲ್ಲಿ ಆಚಾರ್ಯ ದೇಶಭೂಷಣರಿಂದ ದಿಗಂಬರ ಮುನಿ ದೀಕ್ಷೆಯನ್ನು ಪಡೆದಿದ್ದರು ಸುಮಾರು ಐವತ್ತ ಆರು ವರ್ಷಗಳ ಕಾಲ ತಾನು ದಿಗಂಬರ ದೀಕ್ಷಿತರಾಗಿ ಈ ದೇಶದ ವರಿಷ್ಠ ಸಾಧುಗಳಲ್ಲಿ ಓರ್ವರಾಗಿ ಇಡೀ ಅಖಂಡ ಭಾರತದಲ್ಲಿ ಧರ್ಮಪ್ರಭವ ಮತ್ತು ಪ್ರಚಾರವನ್ನು ಕೈಗೊಂಡವರು ಹಿಮಾಲಯದಲ್ಲಿ ತಪಸ್ಸು ಮಾಡಿದವರು ಕರ್ನಾಟಕದ ಬಾಹುಬಲಿಯಲ್ಲಿ ಸಹಸ್ರಾಬ್ದಿ ಮಹೋತ್ಸವದ ಯಶಸ್ಸಿಗೆ ಮಾರ್ಗದರ್ಶನ ನೀಡಿದವರು ಧರ್ಮಸ್ಥಳ ವೇಣೂರು ಮೂಡುಬಿದ್ರಿ ಕಾರ್ಕಳ ಮಾತ್ರವಲ್ಲದೆ ಕರ್ನಾಟಕದ ಅದೆಷ್ಟೋ ಮಠಮಂದಿರಗಳಿಗೆ ಭೇಟಿ ಕೊಟ್ಟು ಸಾವಿರದ ಒಂಬೈನೂರ ಎಂಬತ್ತೊಂದು ಎಂಬತ್ತೆರಡು ಎಂಬತ್ತ ಮೂರರ ಸುಮಾರಿಗೆ ಇಡೀ ಭಾರತೀಯ ಧರ್ಮ ಸಂಸ್ಕೃತಿಯಲ್ಲಿ ಸಂಚಲವನ್ನು ಉಂಟು ಮಾಡಿದಂಥ ಪೂಜ್ಯರು ಅವರು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ನಡೆದ ಎರಡು ಸಾವಿರದ ಐನೂರನೇ ಮಹಾವೀರ ನಿರ್ವಾಣ ಮಹೋತ್ಸವದ ಕಾರ್ಯಕ್ರಮವನ್ನು ಜಗದಗಲ ಪ್ರಪ್ರಥಮವರಿಗೆ ರಥದ ಪರಿಕಲ್ಪನೆಯ ಮೂಲಕ ಧರ್ಮ ಪ್ರಭಾವನೆಯನ್ನು ಮಾಡಿದಂಥ ಸಂತ ಅಪರೂಪದ ಸಂತರಾದ ರಾಷ್ಟ್ರೀಯ ರಾಷ್ಟ್ರಸಂತ ಎಂದು ಗೌರವಿಸಲ್ಪಟ್ಟಂಥ ಆಚಾರ್ಯ ವಿದ್ಯಾನಂದರ ಸ್ಮರಣಾಂಜಲಿ ಕಾರ್ಯಕ್ರಮವನ್ನು ಮಹಾವೀರ ಭವನದಲ್ಲಿ ಅಕ್ಟೋಬರ್ ಎರಡು ಎರಡು ಸಾವಿರದ ಹತ್ತೊಂಬತ್ತರಂದು ಸಾರ್ವಜನಿಕ ಸಮಾಜದ ಪ್ರಮುಖ ಉಪಸ್ಥಿತಿಯಲ್ಲಿ ಪ್ರಮುಖರ ಉಪಸ್ಥಿತಿಯಲ್ಲಿ ಆ ಕಾರ್ಯಕ್ರಮ ಜರುಗಲಿಕ್ಕಿದೆ ಅಂದು ಧರ್ಮಾಧಿಕಾರಿ ಪದ್ಮಭೂಷಣ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಸೇರಿದಂತೆ ಜಿಲ್ಲೆಯ ಪ್ರಮುಖರು ಬಂದು ಭಾಗವಹಿಸಲಿಕ್ಕಿದ್ದಾರೆ ಸ್ಥಾನೀಯ ಮುಕ್ತೇಶ್ವರರು ಮತ್ತು ಇಲ್ಲಿಗೆ ಸಂಬಂಧಪಟ್ಟಂಥ ಸಮಾಜ ಬಾಂಧವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅರ್ಥಪೂರ್ಣ ಶ್ರದ್ಧಾಂಜಲಿಯನ್ನು ನೆರವೇರಿಸಬೇಕು ಅನ್ನುವ ನಿಟ್ಟಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ